ನಮಸ್ಕಾರ ಎಲ್ಲರಿಗೂ, ಹವ್ಯಕ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಈ ಸೋರೆಕಾಯಿಂದ ಗೊಜ್ಜನ್ನು ಮಾಡೋಣ. ಆಮೇಲೆ ಈ ಲಾಂಗ್ ಬೀನ್ಸ್, ಅಲಸಂದೆ ಅಥವಾ ಸೋಡಿಗೆ ಅಂತ ಹೇಳ್ತೇವಲ್ವ, ಅದರಿಂದ ಒಂದು ಪಲ್ಯವನ್ನು ಮಾಡೋಣ. ಅಲಸಂದೆ ಪಲ್ಯ ಮಾಡಲಿಕ್ಕೆ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕ್ಕೊಂಡು 3/4 ಕಪ್ ನೀರು ಹಾಕಿ, ಸ್ವಲ್ಪ ಅರಿಶಿಣ ಪುಡಿ, ಒಂದು 2 ಡ್ರಾಪ್ಸ್ ಎಣ್ಣೆ, 2 ವಿಸಲ್ ಕೂಗಿಸ್ಕೊಳ್ತೇನೆ. ಅಲಸಂದೆ ಸೋಡಿಗೆಯನ್ನು ಬೇಯಿಸ್ಕೊಂಡು ನೀರನ್ನು ತೆಗೆದಿದ್ದೇನೆ. ಈಗ ನಾವು ಪಲ್ಯ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. 1.5 ಚಮಚ ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನ ಬೇಳೆ, ಒಗ್ಗರಣೆ ಸೊಪ್ಪು, ಅರಿಶಿಣ ಪುಡಿ, ಇಂಗು, 1/4 ಚಮಚ ಸಾಂಬಾರ್ ಪುಡಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಅಲಸಂದೆ, ಕಟ್ ಮಾಡಿಕೊಂಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀಸ್ಪೂನ್ ಹುಳಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ನೀವು ಲಿಂಬೆಹಣ್ಣಿನ ರಸ ಅಥವಾ ಹುಳಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು. 1/4 ಚಮಚ ಬೆಲ್ಲವನ್ನು ಹಾಕ್ತಾ ಇದ್ದೇನೆ, ಇದು ಆಪ್ಷನಲ್. ಇದನ್ನು ಮಿಕ್ಸ್ ಮಾಡಿಕೊಂಡು ಪಲ್ಯ ಚೆನ್ನಾಗಿ ಬಿಸಿಯಾಗೋ ಅಷ್ಟು ಹೊತ್ತು ಒಲೆ ಮೇಲೆ ಇಡ್ತೇನೆ. ಕೊನೆಯದಾಗಿ ತುರಿದಿರೋ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಅಲಸಂದೆ ಪಲ್ಯ ಸಿದ್ಧ. ಸೋರೆಕಾಯಿಯ ಗೊಜ್ಜನ್ನು ಮಾಡಲಿಕ್ಕೆ ಸೋರೆಕಾಯಿಯ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡಿರೋ 2 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕಿ, ಹುಣಸೆ ಹಣ್ಣಿನ ರಸ, ಅರಿಶಿಣ ಪುಡಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಕಪ್ ನೀರು ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ತೇನೆ. ಈಗ ನಾವು ಸೋರೆಕಾಯಿ ಗೊಜ್ಜಿಗೊಂದು ಮಸಾಲೆಯನ್ನು ಹುರ್ಕೊಳ್ಳೋಣ. 1/4 ಚಮಚ ಎಣ್ಣೆ, 1.5 ಚಮಚ ಅಕ್ಕಿ, ಅಕ್ಕಿಯನ್ನು ಸ್ವಲ್ಪ ಹುರ್ಕೊಂಡು, ಅಕ್ಕಿ ಹುರಿದ ಮೇಲೆ 1/4 ಟೀಸ್ಪೂನ್ಗಿಂತನೂ ಸ್ವಲ್ಪ ಕಮ್ಮಿ ಸಾಸಿವೆ ಕಾಳನ್ನು ಹಾಕ್ಕೊಂಡು ಸಾಸಿವೆ ಕಾಳು ಹುರಿಯೋ ತನಕ ಹುರ್ಕೊಳ್ತೇನೆ. ಸಾಸಿವೆ ಕಾಳು ಹುರಿದಿದೆ, ಈಗ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಬಿಡೋಣ. ಮಿಕ್ಸರ್ ಪಾತ್ರೆಗೆ ಹುರ್ಕೊಂಡಿರೋ ಸಾಸಿವೆ ಮತ್ತು ಅಕ್ಕಿ, 4 ಹಸಿಮೆಣಸು, 1/2 ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ಗೊಜ್ಜಿನ ಮಸಾಲೆಯನ್ನು ರುಬ್ಕೊಂಡೆ, ಸೋರೆಕಾಯಿಯು ಬೆಂದಿದೆ, ಈಗ ಗೊಜ್ಜನ್ನು ಕುದಿಸೋಣ. ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ತೇನೆ, ಸ್ವಲ್ಪ ನೀರು, ಕಟ್ ಮಾಡಿಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ತೇನೆ. ಸೋರೆಕಾಯಿ ಗೊಜ್ಜು ಚೆನ್ನಾಗಿ ಕುದಿ ಬಂದಿದೆ, ಈಗ ಸ್ಟೋವ್ ಆಫ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೋಣ. ಈ ಒಗ್ಗರಣೆ 1/2 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೆ, ಆಮೇಲೆ 1/2 ಟೇಬಲ್ಸ್ಪೂನ್ ಮೆಂತೆಯನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ. ಇದನ್ನು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೋರೆಕಾಯಿ ಗೊಜ್ಜು ಸಿದ್ಧ.